ನೋಡಿ ಪುನೀತ್ ಸರ್ ನನಗೆ ಇವತ್ತು ನಿನ್ನೆ ಅಲ್ಲ ನನಗೆ ಹೋರಿ ಸಿನಿಮಾವರೇ ಕ್ಲ್ಯಾಪ್ ಮಾಡಿದ್ರು, ಟೈಸನ್ ಅವರೇ ಕ್ಲ್ಯಾಪ್ ಮಾಡಿದ್ರು. ಎಲ್ಲೇ ನೋಡಲಿ ನನ್ನ ಕೆಲವು ಫೋಟೋಸ್ ಎಲ್ಲ ನೀವು ಇದೆ ನನ್ನ ಹತ್ರ ಕೆಲವು ಫೋಟೋಸ್ ಎಲ್ಲ. ಸೊ ಅವೆಲ್ಲ ತಪ್ಪಿಕೊಂಡ್ರು ಮಾತಾಡೋದು, ಭಾಳ ಒಳ್ಳೆ ಮನುಷ್ಯ. ಎಲ್ಲೇ ನೋಡೋರು ಹಾಯ್ ಸರ್ ಅಂತ ಒಂದು ಶೇಕ್ ಹ್ಯಾಂಡ್ ಮಾಡೋರು. ಹಿಂಗೆ ನಮ್ಮ ತಂದೆ ಅಷ್ಟು ಸಾಧನೆ ಮಾಡಿದ್ರು. ತಂದೆ ಎಲ್ಲಿ ಯಾವ ಜಾಗದಲ್ಲಿದ್ದಾರೆ ಎಲ್ಲರೂ ಗೊತ್ತಿದೆ. ನಮ್ಮ ತಂದೆಯೂ ಅಷ್ಟೇ ಹಂಬಲ್ ಆಗಿದ್ರು. ಸೊ ಅಲ್ಲಿಂದ ಕಲ್ತ್ಕೊಂಡ್ಬಂದಿದ್ದು. ಆ್ಯಂಡ್ ಈಗ ನೀವು ನನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಏನು ಹೇಳಿದ್ರಿ, ಟೈಗರ್ ಪ್ರಭಾಕರ್ ಅವರ ಮಗ ಅಂತ ಹೇಳಿದ್ರಲ್ಲ. ಸೊ ಇನ್ನು ಮುಂದೆ ಸಿನಿಮಾ ಬಂದ ಮೇಲೆ ಭಾಳಷ್ಟು ಎಲ್ಲ ಕಡೆಯೂ ಮಾದೇವ ಅಂತ ನನ್ನ ಗುರುತಿಸ್ಕೊತಾರೆ. ಸೋಮವಾರ ನನ್ನ ಲೈಫ್ ಲಾಂಗ್ ನನ್ನ ಜೀವ ಇರೋವರೆಗೂ ಸೋಮವಾರದಿಂದ ನಾನ್ ವೆಜ್ ಮುಟ್ಟಬಾರ್ದು. ಒಂದು ಆ ಫೀಲ್ ಇದೆ ಗೊತ್ತಾ, ಮಾದೇವಂದು ಒಂದು ಹ್ಯಾಂಗ್ ಓವರ್ ಇದೆ ಗೊತ್ತಾ. ಲಾಸ್ಟ್ ಒಂದು 40 ನಿಮಿಷ ಕೊಡ್ತೀವಿ ಹ್ಯಾಂಗ್ ಓವರ್ ಸಿನಿಮಾದಲ್ಲಿ. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಇವತ್ತು ಮಾದೇವ ಚಿತ್ರದ ಒಂದು ಲಿರಿಕಲ್ ವಿಡಿಯೋ ರಿಲೀಸ್ ಆಗಿದೆ. ಸಿನಿಮಾ ಯಾಕೆ ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡ್ತಿದ್ದಾರೆ, ಆ ಸಿನಿಮಾದ ಕಂಟೆಂಟು, ಸ್ಪೆಷಲಿ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿರುವಂತಹ ನಟ ಯಾರು, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ತಮ್ಮದೇ ಆದಂತಹ ದೊಡ್ಡದಾದಂತಹ ಛಾಪನ್ನು ಮೂಡಿಸಿದಂತಹ ಟೈಗರ್ ಪ್ರಭಾಕರ್ ಅವರ ಮಗ ವಿನೋದ್ ಪ್ರಭಾಕರ್ ಅವರು ಮಾದೇವನಾಗಿ ಕಾಣಿಸ್ಕೊಂಡಿದ್ದಾರೆ. ಸರ್, ಲುಕ್ಕು ಸಖತ್ತಾಗಿದೆ, ಮೇಲಾಗಿ ಆ ಕನ್ಸಿಸ್ಟೆನ್ಸಿ ಆಫ್ ದಿ ಕ್ಯಾರೆಕ್ಟರ್, ಇಡೀ ಸಿನಿಮಾ ಪೂರ್ತಿ ಮ್ಯಾಕ್ಸಿಮಮ್ ಆ ಸೈಲೆಂಟ್ ಫೀಲು, ನಿಮ್ಮಂತರ ತುಂಬ ಕಷ್ಟ ಇದು? ಮಾದೇವ ಮೊದಲನೇದಾಗಿ ಅಂದರೆ ನನಗೆ ಸ್ವಲ್ಪ ಕಷ್ಟ ಆಯಿತು ಮಾದೇವ ಕ್ಯಾರೆಕ್ಟರು ಮಾಡೋದು. ನಾನು ಡೈರೆಕ್ಟ್ರ್ ಹೇಳಿ ಹೋದ್ಮೇಲೆ ಒಂದಿಷ್ಟು ದಿನ ಒಂದಿಷ್ಟು ಪ್ರಿಪ್ರೇಷನ್ಸ್ ಮಾಡಿಕೊಂಡು, ಬಟ್ ಆ ಕ್ಯಾರೆಕ್ಟ್ರಲ್ಲಿ ಎಲ್ಲೂ ಹೀರೋಯಿಸಮ್ ಇಲ್ಲ. ಇಡೀ ಸಿನಿಮಾ 4 ನಿಮಿಷ ಡೈಲಾಗ್ ಮಾತಾಡೋದು ನಾನು, 4 ನಿಮಿಷನೂ ಹೆಚ್ಚು ಅನಿಸುತ್ತೆ ಅಂದರೆ ಡೈಲಾಗ್ಸ್ ಇಲ್ಲ. ಬಟ್ ಅಷ್ಟೂ ಯಾರೇ ಎದುರುಗಡೆ ಮಾತಾಡಿದ್ರು, ಎಷ್ಟೇ ಜನ ಕಲಾವಿದರು ಅಥವಾ ಎಷ್ಟೇ ಪಾತ್ರಗಳು ಎದುರುಗಡೆ ಬಂದು ಮಾತಾಡಿದ್ರು, ಅದನ್ನು ಮುಖ ಭಾವನೆಗಳಿಂದನೇ ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕಾಗಿತ್ತು ಕೆಲವು ಮಾತುಗಳೆಲ್ಲ. ಈಗ ನಾನು ನಿಮ್ಮನ್ನು ನೋಡ್ತಿದ್ದೀನಿ, ಎಲ್ರಿಗೂ ನಮಸ್ಕಾರ ಅಂದಾಗ್ಲೂ ಇಷ್ಟೇ. ಸೊ ಕೆಲವು ಆ ಒಂದು ಭಾವನೆಗಳನ್ನ ನಾನು ಫೇಸಲ್ಲಿ ತಂದು ಕಣ್ಣಲ್ಲಿ ಎಕ್ಸ್ಪ್ರೆಷನ್ಗಳು, ಅದು ಕಷ್ಟ ಆಯಿತು. ಬಟ್ ನಾನು ಸ್ವಲ್ಪ ಪ್ರಿಪ್ರೇಷನ್ ಮಾಡಿಕೊಂಡು ಅದೇ ಹೇಳಿದೆ ಆಗ್ಲೇ, ಅಂದರೆ ನನ್ನ ಕರಿಯರಲ್ಲಿ ಬೆಸ್ಟ್ ಸಿನಿಮಾ ಆಗುತ್ತೆ ಅದು, ಒಬ್ಬ ನಟನಾಗಿ ಗುರುತಿಸ್ಕೊತೀನಿ. ರೆಗ್ಯುಲರ್ ಆಗಿ ಆ್ಯಕ್ಷನ್ ಇರೋ, ಈಗ ನೀವು ನನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಏನು ಹೇಳಿದ್ರಿ, ಟೈಗರ್ ಪ್ರಭಾಕರ್ ಅವರ ಮಗ ಅಂತ ಹೇಳಿದ್ರಲ್ಲ. ಸೊ ಇನ್ನು ಮುಂದೆ ಸಿನಿಮಾ ಬಂದ ಮೇಲೆ ಭಾಳಷ್ಟು ಎಲ್ಲ ಕಡೆಯೂ ಮಾದೇವ ಅಂತ ನನ್ನ ಗುರುತಿಸ್ಕೊತಾರೆ. ಹಿಂಗೆ ರಾಬರ್ಟ್ ಬಂದಮೇಲೆ ರಾಘವ ಅಂತ ನಾನು ಎಲ್ಲರೂ ತುಂಬ ಭಾಳಷ್ಟು ಜನ ರಾಘವ ಅಂತ ಹೇಳಿದ್ರು, ಅದೇ ಥರ ಮಾದೇವ ಅಂತ ನನ್ನೊಂದು ಒಂದು ನನಗೊಂದು ತುಂಬ ಸ್ಟ್ರಾಂಗ್ ಆದ ಬಲವಾದ ಒಂದು ಹೆಸರು ನನಗೆ ಮಾದೇವ. ಆ ಮಾದೇವನ್ ಥರನೇ ಒಂದು ನನಗೆ ಅವರು ಬಲ ಕೊಡ್ತಿದ್ದಾರೆ. ಯಾಕಂದರೆ ಸಿನಿಮಾ ಮಾಡ್ಬೇಕಾದ್ರೆ ನಾನು ಒಂದಿಷ್ಟು ಶಿವನ ಹತ್ರ ಎಲ್ಲ ಬೇಡ್ಕೊಂಡಿದ್ದೆ, ಅಂದರೆ ಆ ಮಾದೇವನ ಹತ್ರ ಎಲ್ಲ ಬೇಡ್ಕೊಂಡಿದ್ದೆ ನಾನು. ಅಂದರೆ ಸೋಮವಾರದಂದು ಅಂದರೆ ಈ ಸಿನಿಮಾ ಮಾಡ್ಬೇಕಾದ್ರೆ ನನಗೊಂದು ಶಿವನ್ ಗೆಟಪ್ ಒಂದು ಹಾಕಿದ್ದೆ. ಸೊ ಆ ಶಿವನ್ ಗೆಟಪ್ ನಾನು ಮಾಡಬೇಕು ಅಂತಲೇ ಫಸ್ಟೇ ನಾನೊಂದು ಅಂದರೆ ವೆಜ್ ಪ್ರಿಯ, ನಾನು ನಾನ್ ವೆಜ್ ಅಷ್ಟೊಂದು ವರ್ಕೌಟ್ ಮಾಡಬೇಕು ಅಂತ ತಿಂತಿದ್ದೆ. ಬಟ್ ಸೋಮವಾರ ನನ್ನ ಲೈಫ್ ಲಾಂಗ್ ನನ್ನ ಜೀವ ಇರೋವರೆಗೂ ಸೋಮವಾರದ ದಿನ ನಾನ್ ವೆಜ್ ಮುಟ್ಟಬಾರ್ದು. ಆಮೇಲೆ ಮಲೆ ಬಾದಾಶ್ರಮ ಬೆಟ್ಟಕ್ಕೆ ಹೋಗಿ ಅಲ್ಲಿ ಬೇಡ್ಕೊಂಡು ಶಿವನ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ಹೇಳಿ. ಆ್ಯಂಡ್ ಈ ಮಾದೇವ ನನಗಷ್ಟು ಆ ಕ್ಯಾರೆಕ್ಟರ್ ನಾನಷ್ಟು ಇನ್ವಾಲ್ವ್ ಆಗಿ ಭಾಳ ಮನಸ್ಸಿಗೆ ತಗೊಂಡು ಮಾಡಿರೋವಂಥ ಕ್ಯಾರೆಕ್ಟ್ರು. ಈ ಸಿನಿಮಾ ಬಂದ ಮೇಲೆ ಅಂದರೆ ನಾನು ಇವತ್ತು ಮಾತಾಡಿದ್ರೆ ತುಂಬ ಹೆಚ್ಚು ಅಂತ ಅನಿಸುತ್ತೆ, ಬಟ್ ಒಂದು ಸಲ ನೋಡಿ ಹೊರಗಡೆ ಬಂದವರು ಖಂಡಿತ ಒಂದು ಆ ಫೀಲ್ ಇದೆ ಗೊತ್ತಾ, ಮಾದೇವಂದು ಒಂದು ಹ್ಯಾಂಗ್ ಓವರ್ ಇದೆ ಗೊತ್ತಾ. ಲಾಸ್ಟ್ ಒಂದು 40 ನಿಮಿಷ ಕೊಡ್ತೀವಿ ಹ್ಯಾಂಗ್ ಓವರ್ ಸಿನಿಮಾದಲ್ಲಿ. ಸೊ ಹೊರಗಡೆ ಬಂದಾಗ ಆ ಮಾದೇವ ಲೈಫ್ ನನ್ನ ಎಲ್ಲೇ ಇನ್ನು ನನ್ನ ಒಂದು ಸಿನಿ ಜರ್ನಿಯಲ್ಲಿ ಮಾದೇವ ಒಂದು ಇಂಪಾರ್ಟೆಂಟ್ ಸಿನಿಮಾ ಆಗುತ್ತೆ. ಜೊತೆಗೆ ಪ್ರತಿಯೊಬ್ಬ ಕಲಾವಿದನು ನನ್ನ ಸಿನಿಮಾ ಗ್ರಾಫಲ್ಲಿ ಈ ಥರದ ಪಾತ್ರ ಮಾಡಬೇಕು ಅಂತ ಪ್ರತಿ ಕ್ಷಣ ಹುಡುಕ್ತಾ ಇರ್ತಾರೆ. ನೀವು ಪ್ರತಿ ವೇದಿಕೆಯಲ್ಲಿ ಹೇಳ್ತೀರಿ, ನಾನು ಮಾಡುವಂತಹ ಸಿನಿಮಾ ಜನರ ಮನಸ್ಸಲ್ಲಿ ಉಳಿಬೇಕು, ನಮ್ಮ ತಂದೆ ನಡೆದು ಬಂದಂತಹ ದಾರಿ ಅಂತ. ಇದು ಯಾಕೆ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ ಪ್ರತಿಯೊಬ್ಬ ಆರ್ಟಿಸ್ಟ್ಗೆ ಅಂತ ನಿಮ್ಮ ಪ್ರಕಾರ? ಸರ್, ಖಂಡಿತ ಒಬ್ಬ ನಟನಾಗಿ ನಾನು ಅಂದರೆ ಅಭಿಮಾನಿಗಳಿಗೆ ಅವರು ಅಷ್ಟು ಕಷ್ಟಪಟ್ಟು ದುಡ್ಡು ತೊಗೊಂಬಂದು ಇವತ್ತು ಒಂದು ಸಿನಿಮಾ ನೋಡಬೇಕು, ಒಬ್ಬ ನಮ್ಮ ನಾಯಕ ನಟ ಆ ಕ್ಯಾರೆಕ್ಟರು ಹಿಂಗೆ ಮಾಡಿದ್ದೇನೆ ಅಂತ ನೋಡಿದಾಗ, ಸೊ ಒಂದೇ ಥರ ಇರಬಾರ್ದು, ವಿಭಿನ್ನವಾಗಿರಬೇಕು. ಅವ್ರಿಗೆ ಅವ್ರು ಕೊಟ್ಟಿದ್ದಂಥ ಎಷ್ಟೇ ಒಂದು ರೂಪಾಯಿನೇ ಇರಲಿ, 10 ರೂಪಾಯಿ ಇರಲಿ, 1 ಕೋಟಿನೇ ಇರಲಿ, ಆ ಒಂದು ಸಿನಿಮಾ ನೋಡೋಕ್ಕೆ ಅಂತ ಒಂದು ಬಂಡವಾಳ ಹಾಕೊಂಡ್ಬರ್ತಾರೆ ಗೊತ್ತಾ, ಅವ್ರಿಗೆ ಯಾವತ್ತೂ ನ್ಯಾಯ ಒದಗಿಸ್ಬೇಕು. ನಾವು ವಾಪಸ್ಸು ಅಷ್ಟೇ ಚೆನ್ನಾಗಿ ಮಾಡಿಕೊಡ್ಬೇಕು. ಸೊ ಅವರು ಗುರು, ನಾನು ಕೊಟ್ಟಿದ್ದ ದುಡ್ಡಿಗೆ ಸಾರ್ಥಕ ಆಯ್ತು, ಒಳ್ಳೆ ಸಿನಿಮಾ ಮಾಡೋಣಪ್ಪ ಅಂತ. ಸೊ ಇವತ್ತು
ಕಂಟೆಂಟೇ ಹೀರೋ ಇವತ್ತು. ಸೊ ಆ ಒಂದು ಒಳ್ಳೆಯ ಕಂಟೆಂಟಲ್ಲಿ ವಿಭಿನ್ನವಾದ ಪಾತ್ರಗಳನ್ನ ಮಾಡಲೇಬೇಕು. ಎಲ್ಲರೂ ಒಂದೇ ಥರ ನಮ್ಮನ್ನು ನೋಡಿ 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 ಅಥವಾ ಆ್ಯಕ್ಷನ್ ಆ್ಯಕ್ಷನ್ ಓಕೆ, ನಾನು ಬೇರೆ 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 ಥರದ ಆ್ಯಕ್ಷನ್ಗಳು ಮಾಡ್ಕೊಂಬಂದೆ. ಬಟ್ ಈ ಸಿನಿಮಾಯಿಂದ ಒಬ್ಬ ನಟನಾಗಿ ಗುರುತಿಸ್ಕೊತೀನಿ. ವಿನೋದ್ ಪ್ರಭಾಕರ್ ಅವರು ಮತ್ತು ಮಾದೇವ ಸುದ್ದಿ ಆಗಿದ್ದು ಎರಡು ಕಾರಣಕ್ಕೆ. ಲಾಸ್ಟ್ ಟೈಮ್ ಪ್ರೆಸ್ ಮೀಟಲ್ಲಿ ಕಾಕ್ರೋಚ್ ಸುದ್ದಿ ಅವರು ನಿಮ್ಮ ಬಗ್ಗೆ ಮಾತಾಡ್ತಾ ನಿಮ್ಮ ಕ್ಯಾರವನ್ನು ಅಪ್ಪು ಸರು ಇದು ಎಮೋಷ್ನಲಿ ಬೇರೆ ರೇಂಜಿಗೆ ತೆಗೆದುಕೊಂಡು ಹೋಯಿತು. ವಿನೋದ್ ಪ್ರಭಾಕರ್ ನಿಜವಾಗ್ಲೂ ತುಂಬ ಒಳ್ಳೆ ವ್ಯಕ್ತಿ ಅಂದ ಎಷ್ಟು ಸತ್ಯನೋ, ಅಪ್ಪು ಸರ್ ಮೂಲಕ ಅಪ್ಪು ಸರ್ ಕೊಟ್ಟಂತಹ ಒಂದು ಕೃತಜ್ಞತೆ ಆ ಗೌರವ ನಿಮಗೆ ಇನ್ನೊಂಚೂರು ಮೇಲ್ ಕಂಡೋದು ಅಂತ ನಮ್ಗೆ ಅನಿಸುತ್ತೆ ಪರ್ಸ್ನಲಿ. ಸರ್ ಅದು ಅವ್ರು ಹೇಳಿದ್ರು, ನನಗೆ ಗೊತ್ತಿದ್ರೆ ನಾನು ಹೇಳಿಸ್ತಿರ್ಲಿಲ್ಲ ಸರ್. ಅದು ಕೆಲವು ಅಂದರೆ ಪಬ್ಲಿಸಿಟಿಗೆ ಹೇಳಬೇಕು ಅಂದರೆ ನನಗೆ ಗೊತ್ತಿದ್ರೆ ಖಂಡಿತ ಬೇಡ ಅದು. ಯಾಕಂದರೆ ಅದೆಲ್ಲ ನಮ್ಮ ನಾವು ಹಿರಿಯರಿಗಾಗಲಿ ಅಥವಾ ನಮ್ಮ ಯಾರೇ ಆಗಿರಲಿ ಸೀನಿಯರ್ಸ್ಗಾಗಲಿ, ಇವತ್ತು ನೋಡಿ ಪುನೀತ್ ಸರ್ ನನಗೆ ಇವತ್ತು ನೆನ್ನೆ ಅಲ್ಲ ನನಗೆ ಹೋರಿ ಸಿನಿಮಾವರೇ ಕ್ಲಾಪ್ ಮಾಡಿದ್ರು, ಟೈಸನ್ ಅವರೇ ಕ್ಲಾಪ್ ಮಾಡಿದ್ರು. ಎಲ್ಲೇ ನೋಡಲಿ ನನ್ನ ಕೆಲವು ಫೋಟೋಸ್ ಎಲ್ಲ ನೀವು ಇದೆ ನನ್ನ ಹತ್ರ ಕೆಲವು ಫೋಟೋಸ್ ಎಲ್ಲ. ಸೊ ಅವೆಲ್ಲ ತಪ್ಪಿಕೊಂಡು ಮಾತಾಡೋದು ಭಾಳ ಒಳ್ಳೆ ಮನುಷ್ಯ. ಎಲ್ಲೇ ನೋಡೋರು ಹಾಯ್ ಸರ್ ಅಂತ ಒಂದು ಶೇಕ್ ಹ್ಯಾಂಡ್ ಮಾಡೋರು. ಸೊ ನನಗೆ ಭಾಳ ಇಷ್ಟ ಅವರು. ಆ್ಯಂಡ್ ಅಫ್ಕೋರ್ಸ್ ಅವ್ರು ಗೌರವ ಕೊಡಬೇಕು, ಯಾಕೆಂದರೆ ಆ ಫೋಟೋ ಬಂದು ನಾವು ಅವರು ಒಂದು ಕರೆಕ್ಟಾಗಿ ಒಂದು ವರ್ಷ ಆಗ್ತಿದ್ದಾಗ ಪೂಜೆ ಮಾಡಿದ್ವಿ. ಆ ಫೋಟೋ ಫೋಟೋ ಇಟ್ಟು ಪೂಜೆ ಮಾಡಿದ್ವಿ. ನೀವು ಟೀಸ್ ಇದರಲ್ಲೂ ನೋಡ್ಬೋದು. ಅಂದರೆ ರಾಜ್ಯೋತ್ಸವದ ದಿನವೂ ನಾವು ಬಾವುಟ ಹರಿಸ್ಬೇಕಾರೆ ಅಲ್ಲೂ ಪುನೀತ್ ಸರ್ ಅವ್ರ ಫೋಟೋ ಇಟ್ಟಿದ್ವಿ. ಸೊ ಆ ಫೋಟೋಗಳೆಲ್ಲ ತೊಗೊಂಬಂದು ಕ್ಯಾರವಾನಲ್ಲಿಟ್ಟು ನಾನು ಪೂಜೆ ಮಾಡ್ತಿದ್ದೆ. ಬಿಕಾಸ್ ನನ್ನ ತಂದೆಯವ್ರ ಫೋಟೋ ಇದೆ ಕ್ಯಾರವಾನಲ್ಲಿ. ಸೊ ಅವರಿಂದ ತಾನೆ ನಾನು. ಸೊ ಎಲ್ಲ ದೊಡ್ಡವ್ರಿಗೆಲ್ಲ ನಾನು ಖಂಡಿತ, ನೀವು ಲಂಕಾಸುರ ನೋಡ್ಬೇಕಾದ್ರೆ ನನ್ನ ಸ್ಟಾರ್ಟಿಂಗಲ್ಲಿ ಎಲ್ಲ ಗುರು ಹಿರಿಯರು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಕೊಂಡು ಬಂದಿರ್ತೀನಿ ನಾನು. ಮೇ ಬಿ ನಮ್ಮ ತಂದೆಯಿಂದ ಬಂದಿರೋದು. ಆ್ಯಂಡ್ ಪ್ರತಿಯೊಬ್ಬ ಮನುಷ್ಯ ಆಗಲಿ ಪ್ರತಿಯೊಬ್ಬರಿಗೂ ಗೌರವ ಕೊಡಬೇಕು ಅನ್ನೋ ನಂದು. ಇನ್ನೊಂದು ಮಾತೆ, ವಿನೋದ್ ಅಂದರೆ ಹಂಬಲ್, ವಿನೋದ್ ಅಂದರೆ ಸಿಂಪಲ್, ವಿನೋದ್ ಅಂದರೆ ತುಂಬ ಫ್ರೆಂಡ್ಲಿ, ಈ ನೇಚರ್ ಯಾಕೆ ಅಂತ ಪರ್ಸ್ನಲಿ ನನ್ನ ಪರ್ಸ್ನಲ್ ಕ್ವೆಶನ್ ಇದು. ಸರ್ ನನ್ನ ಹೀಗೆ ಇರೋದು ಸರ್, ಮನೇಲೂ ಹೀಗೆ ಇರ್ತೀನಿ. ಅಂದರೆ ಸ್ಟಾರ್ಟ್ ಕ್ಯಾಮ್ರಾ ಅಂದಾಗ ಮೇಕಪ್ ಆಗ್ತಾಗ ನಾನು ಆ ಪಾತ್ರಕ್ಕೆ ಸೆಟ್ ಆಗ್ತೀನಿ ಹೊರತು ಇಷ್ಟೇ ಸರ್ ನಾವು ಅಲ್ವಾ. ಏನು ತೊಗೊಂಡು ಹೋಗ್ತೀವಿ ಅಂತ ಯಾವಾಗಲೂ ನನಗೆ ಸಿ ನನಗೆ ಗೊತ್ತಿದೆ ಎಂಡ್ ಏನು ಅಂತ ಅಲ್ವಾ. ಈಗ ನಮ್ಮ ತಂದೆ ಅಷ್ಟು ಸಾಧನೆ ಮಾಡೋದು, ತಂದೆ ಎಲ್ಲಿ ಯಾವ ಜಾಗದಲ್ಲಿದ್ದಾರೆ ಎಲ್ಲರೂ ಗೊತ್ತಿದೆ. ನಮ್ಮ ತಂದೆಯೂ ಅಷ್ಟೇ ಹಂಬಲ್ ಆಗಿದ್ರು. ಸೊ ಅಲ್ಲಿಂದ ಕಲ್ತ್ಕೊಂಬಂದಿದ್ದು. ಆ್ಯಂಡ್ ಮೋರ್ ಓವರ್ ಆಲ್ವೇಸ್ ವಿಲ್ ಎಲ್ಲರೂ ಎಲ್ಲ ಪ್ರತಿಯೊಬ್ಬ ಮನುಷ್ಯ ಅವರವರು ಅವ್ರದ್ದಾದ ಒಂದು ಗೌರವ ಇರುತ್ತೆ. ಅವರು ಅವ್ರು ಮಾಡೋವಂಥ ಕೆಲಸಕ್ಕೆ ಎಲ್ರಿಗೂ ಗೌರವ ಕೊಡಬೇಕು ಅಂತ. ನಾವೇನು ಕಳ್ಕೊಳ್ಳಲ್ಲ ಸರ್ ಅಲ್ಲ, ಏನು ಆ್ಯಕ್ಟ್ ಮಾಡಲ್ಲ, ಇನ್ನೇನು ಹೇಗಿದ್ದೀನೋ ಹಂಗೆ ಇದ್ದೀನಿ. ಸೊ ಯಾವಾಗ ನೋಡಿದ್ರು ನೀವು ಇದೇ ಥರ ಮಾತಾಡಿಸ್ತೀನಿ ನಾನು, ಹೀಗೆ ನಾನು ಅಷ್ಟೇ. ಥ್ಯಾಂಕ್ ಯು ಸೊ ಮಚ್, ಆಲ್ ದ ಬೆಸ್ಟ್. ಇದಿಷ್ಟು ನಮ್ಮ ಕನ್ನಡದ ಪ್ರತಿಭಾವಂತ ನಟ ವಿನೋದ್ ಪ್ರಭಾಕರ್ ಮತ್ತು ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.